ಅಷ್ಟೇ ಅದೇನು ನನಗೆ ಗೊತ್ತಿಲ್ಲ ಸ್ವಾಮಿ. ಈಗ ತಡೆಯಪ್ಪ, ಈಗ ದಣಿ ನಾನು ಹೇಳೋದು ಇವತ್ತು ಅದನ್ನೆಲ್ಲ ವಿಮರ್ಶನೆ ಮಾಡೋ ದಿನ ಇಲ್ಲ. ಈಗ ತಡೀರಿ, ನಾನು ಹೇಳೋದು ಎರಡೇ, ಸುಮ್ಮನೆ ನೀವು ಇದನ್ನೆಲ್ಲ ಇದು ಮಾಡೋದು ಬೇಡ. ಇವತ್ತು ಆ ವಿಮರ್ಶನೆ ಮಾಡುವಂಥ ಟೈಮ್ ಇಲ್ಲ. ಈಗ ನಮ್ಮ ಒಂದೇ ಒಂದು ಪಾಯಿಂಟ್, ಕೋಮುವಾದಿಗಳನ್ನ ದೂರ ಇಡಬೇಕು ಅನ್ನೋದು ಭಾವನೆ. ಎರಡು ರಾಷ್ಟ್ರೀಯ ಪಕ್ಷ, ಒಂದು ಪ್ರಾದೇಶಿಕ ಪಕ್ಷ ಇದೆ. ಆ ಉದ್ದೇಶದಿಂದನೇ ಅವತ್ತೆಲ್ಲ 2018 ಸರ್ಕಾರ ರಚನೆ ಮಾಡುವಾಗ ಆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಎಲ್ಲ ಮರೀಬೇಕಾಯ್ತು. ನಾನು ಸಿದ್ದರಾಮಣ್ಣವ್ರಿಗೂ ಅಷ್ಟೇ, ಡಿ ಕೆ ಶಿವಕುಮಾರ್ಗೂ ಅಷ್ಟೇ, ಬಿ ಕೆ ಹರಿಪ್ರಸಾದ್ ಇರ್ಬೋದು, ಖರ್ಗೆ ಸಾಹೇಬ್, ಕಾಂಗ್ರೆಸ್ನ ಎಲ್ಲ ಮುಖಂಡರು, ಜೆ ಡಿ ಎಸ್ನ ನಮ್ಮ ಕುಮಾರಸ್ವಾಮಿ ಆದಿಯಾಗಿ, ಇವತ್ತು ದೇವೇಗೌಡರ ಭಾವನೆ ಏನಿದೆ, ಅವರು ದೇವೇಗೌಡರ ಭಾವನೆ ಕಳೆದ 60 ವರ್ಷದಿಂದ ಅವರು ಒಂದು ರಾಷ್ಟ್ರೀಯ ಪಕ್ಷ ಎಲ್ಲ ಸಮಾಜ ತಗೊಂಡೋಗ್ಬೇಕು ಅನ್ನೋದು ದೇವೇಗೌಡರ ಉದ್ದೇಶದಿಂದನೇ ಇವತ್ತು ಇಡೀ ರಾಷ್ಟ್ರದಲ್ಲಿ ಇವತ್ತು ಎಂಥ ಸಂದರ್ಭ ಬಂದರೂ ಅವರು ಕೋಮುವಾದಿಗಳನ್ನ ದೂರ ಇಡೋದಕ್ಕೆ ಅವರು ಒಂದು ಇದೆ. ಅದರಿಂದ ಅದನ್ನು ಮಾಡಿ ಅಂತ ನಾವು ಹೇಳ್ತೀವಿ. ಅಂತ ಇದ್ರೆ ಪ್ರಧಾನಮಂತ್ರಿ ಹುದ್ದೆ ಇಳಿಬೇಕಾದ್ರೆ ವಾಜಪೇಯಿ ಇರ್ತಾನೆ, ಮತ್ತೆ ಪ್ರಧಾನಮಂತ್ರಿ ಕಂಟಿನ್ಯೂ ಆಗ್ಬೋದಾಯ್ತು. ನಾವು ಅಧಿಕಾರಕ್ಕೆ ದೇವೇಗೌಡರು ಎಂದು ಇದು ಬಿದ್ದರಲ್ಲ ಅಷ್ಟೇ. ಸರ್, ಈಗ ಕಾಂಗ್ರೆಸ್ ಅವರು ಹೇಳ್ತಾರೆ, ಆಯ್ತು ನಾವು ಜಾತ್ಯತೀತ ತಾನೆ, ನಮ್ಗೆ ಬೆಂಬಲ ಕೊಡ್ಲಿ ಜೆಡಿಎಸ್ ಅವರು. ರೀ ನೋಡ್ರಿ, ದೇವೇಗೌಡರಿಗೆ ರಾಜ್ಯಸಭೆಯಲ್ಲಿ ನಾವು ಬೆಂಬಲ ಕೊಡ್ಲಿಲ್ವಾ, ಈಗ ನಮ್ಗೆ ಕೊಡಿ ಅಂತ ಕೇಳ್ತಿದ್ದಾರೆ. ನೋಡ್ರಿ ನೋಡ್ರಿ, ಒಂದ್ ನಿಮಿಷ ಹೇಳ್ತೀನಿ. ಸಿದ್ದರಾಮಣ್ಣ ಫಸ್ಟ್ ಏನ್ ಮಾತಾಡಿದ್ರು ಸ್ವಾಮಿ, ಜೆ ಡಿ ಎಸ್ ಬೆಂಬಲನೇ ಬೇಡ ಅಂತ, ಅವ್ರು ಓಟೇ ಕೇಳಲ್ಲ ಅಂದ್ರು ಅಲ್ವಾ ಸ್ವಾಮಿ. ಈಗ ರಾಷ್ಟ್ರೀಯ ನಾಯಕರು ದೇವೇಗೌಡರಿಗೆ ಮನವರಿಕೆ ಮಾಡಿ ಅವ್ರು ಕೊಟ್ಟ ಮೇಲೆ ನಾವು ಅರ್ಜಿ ಹಾಕಿರೋದು. ನಮ್ಮ ಹತ್ರ 32 ಐತಿ ಸ್ಟ್ರೆಂತ್, ಅವತ್ತು 38 ಇತ್ತು ನಮ್ಮ ಹತ್ರ ಸ್ಟ್ರೆಂತ್. ದೇವೇಗೌಡರು ನಿಂತಾಗ 38 ಇತ್ತು, ವಿಧಿ ಇಲ್ದಲೇ ಮಾಡಲೇಬೇಕಾಯ್ತು. ಏನು ನಡೀತು ಅನ್ನೋದು ಅವತ್ತು ಇವತ್ತು ಹೇಳಲ್ಲ ನಾನು.